ಹಾಯ್ ನಮಸ್ಕಾರ. ಸೊ ಬೆಂಕಿ, ನಾನು ಒನ್ ವರ್ಡಲ್ಲಿ ಹೇಳಬೇಕು ಅಂದರೆ ನನಗೆ ತಂಗಿ ಇಲ್ಲ. ಆ್ಯಕ್ಚುಲಿ ನನಗೆ ತಂಗಿ ಇರಬೇಕು ಅಂತ ಭಾರಿ ಆಸೆ. ಬಟ್ ಈ ಸಿನಿಮಾ ನೋಡಿದಾಗ ಪ್ರತಿಯೊಬ್ಬ ಅಣ್ಣನೂ ತಂಗಿಗೆ ಬೆಂಕಿ ಥರನೇ ಕಾವಲಾಗಿರ್ತಾನೆ. ಆ್ಯಂಡ್ ಅದಕ್ಕೆ ಅದ್ಭುತ ಟೈಟ್ಲ್ ಕೊಟ್ಟಿದ್ದಕ್ಕೆ ಆ್ಯಂಡ್ ಆ ಥರದ್ದೊಂದು ಅದ್ಭುತ ಕ್ಯಾರೆಕ್ಟರ್ ಮಾಡಿದ್ದಕ್ಕೆ ನಾನು ಅನೀಶ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಪ್ರತಿಯೊಬ್ಬರು ತಂಗಿನ ಪ್ರೀತಿಸೋರು, ತಂಗಿನ ನೋಡೋರು, ತಂಗಿನ ಆಸೆ ಪಡೋರು, ತಂಗಿನ ಸೆಕ್ಯೂರ್ಡ್ ಆಗಿ ಇಟ್ಕೊಳ್ಳೋರು ಈ ಥರ ಸಿನಿಮಾ ನೋಡಬೇಕು. ಇದ್ರ ಎಂಡಲ್ಲಿ ಇನ್ನೊಂದು ಅದ್ಭುತವಾದ ಮೆಸೇಜ್ ಕೊಟ್ಟಿದ್ದು ನನಗೆ ಇಡೀ ಸಿನಿಮಾದಲ್ಲಿ ಬೆಸ್ಟ್ ಪಾರ್ಟ್ ಅಂತ ಅನಿಸಿದ್ದು. ಯಾವ ಥರ ಒಂದು ಹೆಣ್ಣು ಮಗುನ ಮುಟ್ಟದೇನೆ ಹೆರಾಸ್ ಮಾಡ್ತಾರೆ, ಮುಟ್ಟದೇನೆ ಅವ್ರನ್ನ ಪ್ರಪಂಚದ ಮುಂದೆ ಬೆತ್ತಲೆ ಮಾಡ್ತಾರೆ, ಈ ಒಂದು ವಿಚಾರನ ತಂದು ತುಂಬ ಜನಕ್ಕೆ ಇದರಿಂದ ಮೆಸೇಜ್ ಹೇಳಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅನೀಶ್. ಅದ್ಭುತವಾದ ಮೆಸೇಜು, ಅದ್ಭುತವಾದ ಸಬ್ಜೆಕ್ಟು. ಎಷ್ಟೋ ನಾನು ಯಾವಾಗಲೂ ರೇಗಿಸ್ತಾ ಇರ್ತೀನಿ ಅವನಿಗೆ ಕಮರ್ಷಿಯಲ್ ಹೀರೋ ಅಂತ, ತುಂಬ ಕಮರ್ಷಿಯಲ್ ಆಗಿ ಚೆನ್ನಾಗಿದೆ. ಬಂದು ದಯವಿಟ್ಟು ಥಿಯೇಟ್ರಲ್ಲೇ ಸಿನಿಮಾಗಳನ್ನ ನೋಡಿ. ಕನ್ನಡ ಸಿನಿಮಾಗೆ ಈ ಥರದ ಪ್ರತಿಯೊಂದು ಸಿನಿಮಾಗಳಿಗೂ ಸಪೋರ್ಟ್ ಬರ್ತಾ ಇದ್ರೆ ಹೊಸ ಹೊಸ ಇನೋವೇಷನ್ಸ್ ಬರುತ್ತೆ, ಹೊಸ ಹೊಸ ಕಥೆಗಳು ಬರುತ್ತೆ. ನಾನು ಅನೀಶ್ ಏನು ಹೊಸಬ ಅಲ್ಲ, ಆದರೂ ಅನೀಶ್ ಮಾಡ್ತಿರೋ ಎಲ್ಲ ಪ್ರಯತ್ನದಲ್ಲಿ ಇದು ವಿಭಿನ್ನವಾಗಿತ್ತು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ದಯವಿಟ್ಟು ಸಿನಿಮಾಗೆ ಬನ್ನಿ. ಐ ಲವ್ ಯು, ಬೈ ಬಾಯ್. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.